ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ನಾವು ಫೋನ್ ನಾಗ ರೆಕಾರ್ಡ್ ಮಾಡ್ತಾ ಇದ್ದೇವೆ ಶಾಂತಿ ಅವರೇ. ಅಂದ್ರೆ ಅಲ್ಲಿ ನೀವು ಚೆನ್ನೈದಾಗ ಕೂತಿದ್ದೀರಿ, ನಾನು ಧಾರವಾಡದಾಗ ಕೂತಿದ್ದೀನಿ. ಸರ್ ಧಾರವಾಡ ಆಕಾಶವಾಣಿ ಏನಿದೆಯಲ್ಲ ಅದು ನಾವು ಚಿಕ್ಕ ವಯಸ್ಸಲ್ಲಿ ತುಂಬಾ ಆಸೆ ಪಟ್ಟು ಕೇಳ್ತಾ ಇದ್ದಂತ ಒಂದು ಚಾನೆಲ್. ಹೌದಾ? ಆಕಾಶವಾಣಿ ಧಾರವಾಡ. ತುಂಬಾ ಆಸೆ ಪಟ್ಟು ಏನ್ ಕೇಳ್ತಾ ಇದ್ರಿ? ಮೋಸ್ಟ್ಲಿ ಬೆಳಿಗ್ಗಿಂದ ಸಂಜೆ ತನಕ ಆಕಾಶವಾಣಿ ಧಾರವಾಡನೇ ಕೇಳ್ತಾ ಇದ್ದಿದ್ದು. ಅದ್ರಲ್ಲಿ ತುಂಬಾ ಫೇವರೇಟ್ ಅಂದ್ರೆ ಆ ಕೃಷಿ ರಂಗಕ್ಕೆ ಬರುತ್ತೆ ನೋಡಿ ಆ ಮ್ಯೂಸಿಕ್. ಮತ್ತೆ ಯುವವಾಣಿ ಕೂಡ ಕೇಳ್ತಾ ಇದ್ವಿ. ಈ ಧಾರವಾಡ ಭಾಷೆ ಕೇಳಿ ನನಗೆ ಅಷ್ಟು ಪ್ರೀತಿಯಾಗಿ ಅದನ್ನ ಹೇಗಾದ್ರೂ ಕಲಿಬೇಕಂತ ಟ್ರೈ ಮಾಡ್ತಾ ಇದ್ದೆ. ಸ್ಲ್ಯಾಂಗ್ ಪಿಕಪ್ ಮಾಡಕ್ ಆಗ್ಲಿಲ್ಲ ನನ್ ಕೈಲಿ. ಇಷ್ಟು ಚಂದ ಅದು, ಎಂತ ಒಂದು ನ್ಯಾಚುರಲ್, ಐ ಮೀನ್ ರಾನೆಸ್. ಕರೆಕ್ಟ್ ನೋಡಿ, ಆ ರಾನೆಸ್ ಇದೆಯಲ್ಲ, ರಸ್ಟಿಕ್ ಮ್ಯೂಸಿಕ್ ಸೌಂಡ್ಸ್. ಆಕ್ಚುಲಿ ಆ ಹಳ್ಳಿ ಮತ್ತೆ ಆ ಹೊಲ ಗದ್ದೆ ಎತ್ತುಗಳ ಒಂದು ಶಬ್ದ, ಆ ಗಂಟೆಗಳ ಶಬ್ದ ನಮ್ ಕಲ್ಪನೆ ಬರ್ತಿತ್ತು. ಆ ಹಾಡು ಕೇಳುವಾಗ ಒಂದು ರೋಮಾಂಚನ ಆಗ್ತಿತ್ತು ಕೇಳಲಿಕ್ಕೆ. ಶಾಂತಿಯಪ್ಪನ್ನ ಅವ್ರು ನೀವು ಅಂದ್ರೆ ಬಹಳ ಸಣ್ಣ ಹುಡುಗಿದ್ರಿ ಅವಾಗ. ಏನು, ನಾ ಸಣ್ಣವಳಿದ್ದಾಗಿಂದ ಕೇಳಿದೀನಿ. ನೀವು ಧಾರವಾಡ ಆಕಾಶವಾಣಿ ಕೇಳ್ತಾ ಇದ್ರಿ ಅಂತಂದ್ರಲ್ಲ, ನೀವು ಮಡಿಕೇರಿಯಾಗಿ ಇದ್ಕೊಂಡು ಕೇಳ್ತಿದ್ರ? ಹೌದು ಸರ್. ಅಂದ್ರೆ ಅಷ್ಟು ದೂರ ಎಲ್ಲ ಕೇಳ್ತಾ ಇತ್ತು ನಮ್ಮ ಆಕಾಶವಾಣಿ? ತುಂಬಾ ಚೆನ್ನಾಗಿ ಕೇಳಿಸ್ತಿತ್ತು, ಎಲ್ಲಾ ಚಾನೆಲ್ ಗಿಂತನೂ ತುಂಬಾ ಚೆನ್ನಾಗಿ ಕೇಳಿಸ್ತಿದ್ರು ಧಾರವಾಡ. ಧಾರವಾಡ ಆಕಾಶವಾಣಿ ಇವಾಗ ಹಾಕುದು ನಂದು ಬಾಲ್ಯದ ನೆನಪಾಗ್ಬಿಡುತ್ತೆ. ಧಾರವಾಡ ಅಂದ ಕೂಡಲೇ ನಿಮಗೆ ಎಲ್ಲ ಬೇಂದ್ರೆ, ಚನ್ನವೀರ ಕಣಿವಿ, ಸಿದ್ಲಿಂಗಪಟ್ಟಣ ಶೆಟ್ಟಿ ಅವರೆಲ್ಲ ಬಹಳ ಚೆನ್ನ ನೆನಪಾಗ್ತಾರೆ ಅಲ್ವಾ? ಹೌದು ಹೌದು ಹೌದು. ಆ ಗಿಡ ಈ ಗಿಡ ಒಂದೊಂದು ಶೇಂಗುಡ ಬಾಂದೇವಿಗೆ ನೆರದಾಯ ಹೂಗೊಂಡೆಯ ಮಂಗುಳ. ನೀವು ಕೊಡಗಿನವಳು, ಈಗ 37 ವಯಸ್ಸು ಮುಗಿದು 38 ಹರೆಯದಲ್ಲಿ ಇದ್ದೀರಿ. ನೀವು ಒಬ್ಬ ಗಮನಾರ್ಹ ಲೇಖಕಿ, ಬಹಳಷ್ಟು ಗುರುತಿಸಿಕೊಂಡಿದ್ದೀರಿ ಒಬ್ಬ ಕಥೆಗಾರ್ತಿ ಅಂತ. ಕೊಡಗಿನ ಒಂದು ಹುಡುಗಿ ಶಾಂತಿ ಯಾವ ರೀತಿ ಈ ಲೇಖನಿಯನ್ನ ಕೈಗೆತ್ತಿಕೊಂಡ್ಲು ಅಂತ? ಹಾಗ ನೋಡಿದ್ರೆ ಕೊಡಗಲ್ಲಿ ಅಷ್ಟು ಸಾಹಿತ್ಯದ ಕಡೆ ಒಲವು ತೋರಿಸಿರೋದು ಸ್ವಲ್ಪ ಕಡಿಮೆ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ. ಕೊಡಗಿನ ಗೌರಮ್ಮ ಎಲ್ಲ ತುಂಬಾ ಚಂದದ ಕತೆಗಳನ್ನ ಬರೆದು ಒಂದು ಕಾಲಘಟ್ಟದಲ್ಲಿ ಹೊರಟೋದ್ರು. ಮತ್ತೆ ಹೆಣ್ಮಕ್ಳು ಅಷ್ಟಾಗಿ ಬಂದಿದ್ದು ಕಡಿಮೆ. ಅಂದ್ರೆ ನೋಡಿ, ನೀವು ಧಾರವಾಡ ಆಕಾಶವಾಣಿಯನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ರಿ, ಕಿವಿಗೊಟ್ಟು ಮನಸ್ಸುಗೊಟ್ಟು ಕೇಳ್ತಿದ್ರಿ, ಈಗ ಅದರಲ್ಲಿ ಭಾಗವಹಿಸ್ತಾ ಇದ್ರಿ, ಇದು ಒಂದು ಒಂದು ಅದೃಷ್ಟ ಅಲ್ವಾ ಶಾಂತಿ? ತುಂಬಾ ದೊಡ್ಡ ಅದೃಷ್ಟ ಸರ್. ನನ್ಗೆ ಅದು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಾಗಲ್ಲ. ಆಕ್ಚುಲಿ ನಂಗೆ ತುಂಬಾ ಸಂತೋಷ ಆಗಿದೆ. ನನ್ನ ಬಾಲ್ಯದಲ್ಲಿ ಕೊಡಗಿನಲ್ಲಿ ತುಂಬಾ ದೂರ ದೂರ ಇರ್ತಿದ್ವು ಮನೆಗಳು. ಮತ್ತೆ ನಮ್ಮ ಮನೇಲಿ ತುಂಬಾ ಹತ್ತಿರದ ಸಂಗಾತಿ ಅಂದ್ರೆ ರೇಡಿಯೋ ಮತ್ತೆ ಬುಕ್ಸ್. ಸೊ ಬೇರೆ ಫ್ರೆಂಡ್ಸ್ ರಿಲೇಟಿವ್ಸ್ ಆತರ ತುಂಬಾ ದೊಡ್ಡ ಒಂದು ಗ್ಯಾಂಗ್ ಆತರ ಏನು ಇರ್ತಿರ್ಲಿಲ್ಲ. ಒಂದು ಒಳ್ಳೆ ಏಕಾಂತ ರೇಡಿಯೋ ಬುಕ್ಸ್ ಇವೇ ಇದ್ದಿತ್ತು. ಬಹುಶಃ ಇದು ಕೂಡ ನನ್ಗೆ ಬರೀಲಿಕ್ಕೆ ಒಂದು ಒಳ್ಳೆ ಪ್ರೇರೇಪಣೆ ಅನ್ಸುತ್ತೆ. ನೀವು ಬರವಣಿಗೆಗೆ ಪ್ರವೇಶ ಮಾಡಬೇಕಾದ್ರೆ ಆಕಾಶವಾಣಿ ಮತ್ತು ನಿಮ್ಮ ಪುಸ್ತಕ, ಆಮೇಲೆ ನಿಮ್ಮ ಪ್ರಕೃತಿ ಇವೆಲ್ಲ ಸಹಾಯಕ? ಅದು ಖಂಡಿತ ಖಂಡಿತ ತುಂಬಾ ಸಹಾಯ ಮಾಡಿದೆ ಸರ್. ಕೆಲವೊಂದ್ ಕಡೆ ಖರ್ಚಾಗದೆ ಉಳಿದಂತ ಮಾತುಗಳು, ಹಂಚಿಕೊಳ್ಳಾಗದೆ ಉಳಿದಂತ ಮಾತುಗಳು ಬಹುಶಃ ನಾವು ಬರೆಯೋದ್ರ ಮೂಲಕ ಹೊರ ಹಾಕ್ಬೇಕಾಗಿತ್ತು ಅನ್ಸುತ್ತೆ. ಆತರ ಒಂದು ಪರಿಸ್ಥಿತಿ ಇತ್ತು ನಮ್ಗೆ. ಮತ್ತೆ ಇನ್ನೊಂದು ಅಂತಂದ್ರೆ, ನನಗೆ ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ಅಪ್ಪ ಇಬ್ರು ಓದ್ತಿದ್ರು. ಸೊ ತುಂಬಾ ಬುಕ್ಸ್ ಇರ್ತಿದ್ರು, ಓದ್ಲಿಕ್ಕೆ ಯಾವ್ದೇ ಕೊರತೆ ಇರ್ತಿರ್ಲಿಲ್ಲ. ಸುಮ್ಮನೆ ಮಕ್ಕಳಾಟ ಆಡೋದು, ಆಟಿಕೆ ಇಟ್ಕೊಂಡು ಆಡೋದು, ಇದಕ್ಕಿಂತ ಜಾಸ್ತಿ ಓದಿದ್ದಾಗ್ತಿತ್ತು. ಮತ್ತೆ ಇನ್ನೊಂದು ಅಂತಂದ್ರೆ, ನಮ್ಮಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಡೈರಿ ಬರೆಯಕ್ಕೆ ನಮ್ಗೆ ಹೇಳಿದ್ರು. ಸೊ ಅದು ಹಾಗೆ ಡೈರಿ ಬರಿತಾ ಬರಿತಾ ಅದೇ ಒಂದು ಬ್ಯೂಟಿಫುಲ್ ರೈಟಿಂಗ್ ಆಗ್ತಿತ್ತು. ಆ ದಿನ ಏನ್ ನಡೀತು ಅನ್ನೋದನ್ನ ಬರೆಯೋದ್ರ ಮೂಲಕ ಹಾಗೆ ಅದು ಅದನ್ನೇ ಬ್ಯೂಟಿಫುಲ್ ಆಗಿ ಬರೆಯೋದು ಈ ತರ. ಶಾಂತಿ ಅಪ್ಪನ ಅಪ್ಪನ ಅಂದ್ರೆ ಅಪ್ಪನ ಹೆಸರ? ಹೌದು ಸರ್. ಅವ್ರು ಏನ್ ಮಾಡ್ತಾ ಇದ್ರು? ಅವರು ಆರ್ಮಿ ರಿಟೈರ್ಡ್ ಅಲ್ಲಿ ಕೊಡಗಿನಾಗಿದ್ದಾರ. ಹೌದು ಸರ್. ಕೊಡಗರ ವೀರ ಗಂಡದ ಶೂರ ಪರಗುಲಿಗಾರ ಪುಲಿಕೊಂದ ಧೀರ ಕಾಟೀರೋ ಭವಂಗ ಇಟ್ಟು ಪೊಂದ ಬೆಳಕನ. ಕೊಡಗರ ವೀರ ಗಂಡದ ಶೂರ ಮಡಿಕೇರಿಯಲ್ಲಿ. ಇಲ್ಲ ನಮ್ದು ವಿರಾಜಪೇಟೆ. ಹೌದು. ನೀವು ಸೀನಿಯರ್ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿದ್ದೀರಿ ಚೆನ್ನೈದಲ್ಲಿ, ಕೆಲಸ ಮಾಡಿಕೊಂಡು ಈಗ ಸದ್ಯ ಚೆನ್ನೈದಲ್ಲಿ ವಾಸವಾಗಿದ್ದೀರಿ. ಮನಸ್ಸು ಅಭಿಸಾರಿಕೆ ಮತ್ತು ಒಂದು ಬಾಗಿಲು ಮತ್ತು ಮೂರು ಚಿಲ್ಲರೆ ವರ್ಷಗಳು ಅನ್ನುವಂತ ಎರಡು ಕಥಾ ಸಂಕಲನ. ಅದು ಮನಸ್ಸು ಅಭಿಸಾರಿಕೆ, ಅದನ್ನ ನಾವು ಬಹಳಷ್ಟು ಮೆಚ್ಚಿಕೊಂಡಂತ ಕಥಾ ಸಂಕಲನ ಶಾಂತಿ.
ಶಾಂತಿ ಅವರೇ, ನಿಮಗೆ ಈ ಚಂದ ಪುಸ್ತಕ ಪ್ರಶಸ್ತಿ, ಕೊಡಗಿನ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿ, ಶಾಂತಾರಾಮ್ ಪ್ರಶಸ್ತಿ, ಆಮೇಲೆ ದರಾ ಬೇಂದ್ರೆ ಗ್ರಂಥ ಬಹುಮಾನ, ಇಂತ ಅನೇಕ ಬಹುಮಾನಗಳು, ಮತ್ತೆ ಮುಖ್ಯವಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಕೂಡ ನಿಮ್ಗೆ ಸಿಕ್ಕಿದ್ದು ನಿಮ್ಮ ಕಥೆಗಳಿಗೆ ಸಿಕ್ಕಂತ ಒಂದು ದೊಡ್ಡ ಒಂದು ಗೌರವ ಅಂತ ಅಲ್ವಾ? ಖಂಡಿತ ಖಂಡಿತ, ಪ್ರಶಸ್ತಿಗಳು ನನಗೆ ತುಂಬಾ ಸಂತೋಷ ಕೊಟ್ಟಿದ್ದಾವೆ. ಆದ್ರೆ ಅದಕ್ಕಾಗಿ ಒಂದು ಹೆಮ್ಮೆ ಅಥವಾ ಗರ್ವ ಈ ತರ ಒಂದು ಭಾವನೆ ನನ್ನೊಳಗೆ ಬಂದಿಲ್ಲ ಇನ್ನು. ಬಹಳ ಒಳ್ಳೆ ಮಾತು ಹೇಳಿದ್ರಿ ಶಾಂತಿ. ನಿಮ್ಮ ಈ ಕಥೆಗಳನ್ನೆಲ್ಲ ಓದಿದಾಗ ನನಗೆ ಅದರಲ್ಲಿ ಒಂದು ಹೆಣ್ಣಿನ ಭಾಷೆ ಅನ್ನೋದು ನಿರ್ಮಾಣ ಮಾಡಿಬಿಟ್ಟಿದ್ರ ಅಂತ ಅನಿಸುತ್ತೆ ಒಂದೊಂದ್ಸಲ. ಅಂದ್ರೆ ಒಂದು ಮಹಿಳೆಯ ಸಂವೇದನೆಯನ್ನ ಕಥೆಯಲ್ಲಿ ತರಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೀರಿ. ಈಗ ಒಲೆ ಹಂಚಿನ ಮೇಲೆ ಸೀತಾ ಇರುವ ದೋಸೆ, ಆಮೇಲೆ ಕಳ ಕಳ ಕುದಿತಾ ಇರುವಂತ ನೀರು, ಅಂದ್ರೆ ಅದ್ರ ಮೂಲಕ ನೀವು ಒಂದು ಹೆಣ್ಣಿನ ಭಾಷೆಯನ್ನ ಅಲ್ಲಿ ಹೇಳ್ತಾ ಇರ್ತೀರಿ ಅಂತ. ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಆ ಹೆಣ್ಣೆ ಇರ್ಬೋದು ಗಂಡೆ ಇರ್ಬೋದು, ಎಂಡ್ ಆಫ್ ದ ಡೇ ನಾವೆಲ್ಲರೂ ಕಡೆಗೆ ಬರೀ ಮನುಷ್ಯರಷ್ಟೇನೆ. ಸೊ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಇಬ್ಬರಿಗೂ ನೋವು ಅನ್ನೋದು ಒಂದೇ ಮಟ್ಟದಲ್ಲಾಗುತ್ತೆ. ಹೇಗೆ ಒಂದು ಗಂಡು ಎಷ್ಟು ಒಂದು ಸ್ವಾತಂತ್ರ್ಯನ ಬಯಸ್ತಾನೋ ಅಷ್ಟೇ ಹೆಣ್ಣುಮಗಳು ಬಯಸ್ತಾಳೆ. ಗಂಡು ಎಷ್ಟು ಕ್ರೂರಿಯಾಗಿ ಕೆಲವೊಂದು ಕಡೆ ಚಿತ್ರಿಸಲ್ಪಡುತ್ತಾನೋ ಅಷ್ಟೇ ಕ್ರೂರ ಮನಸ್ಸು ಹೆಣ್ಣೊಳಗೂ ಇರುತ್ತೆ. ಕೆಲವೊಂದ್ ಕಡೆ ಅವ್ರು ಹೊರಗೆ ತೋರಿಸಿರಲ್ಲ, ಮತ್ತೆ ಎಲ್ಲರೂ ಬೇಸಿಕಲಿ ಎಲ್ಲರೂ ಹ್ಯೂಮನ್ ಅಷ್ಟೇನೆ ಅಂತ ಅನ್ಸುತ್ತೆ. ಅಂದ್ರೆ ಈ ಮನುಷ್ಯನ ಮನಸ್ಸು ಅನ್ನೋದು ಒಂದೇ ಅಂತ ಯಾವಾಗ್ಲೂ? ಹೌದು ಹೌದು, ಆಳದಲ್ಲಿ ಇಬ್ರು ಒಂದೇ ಅಂತ ಅನ್ಸುತ್ತೆ ನನ್ಗೆ. ಮೇ ಬಿ ಈ ಸಮಾಜಕ್ಕೋಸ್ಕರ ನಾವು ಕೆಲವೊಂದು ಮುಖವಾಡಗಳನ್ನ ಧರಿಸ್ಕೊಂಡು ಬದುಕ್ತಾ ಇದ್ದೀವಿ ಅನ್ನೋದು ಬಿಟ್ರೆ ನಿಜವಾಗಿಯೂ ಅಂತರಾತ್ಮದಲ್ಲಿ ನಾವು ಒಂದೇ ಅನ್ಸುತ್ತೆ. ಇನ್ನೊಂದು, HSR ಕೂಡ ನಿಮ್ಮನ್ನ ತಮ್ಮ ಮಾತುಗಳಲ್ಲಿ ಗುರುತಿಸಿದ್ದಾರೆ. ಆಧುನಿಕ ಸಂವೇದನೆ ಇದೆಯಲ್ಲ, ವಾಟ್ಸ್ಆಪ್ ಬಳಕೆ, ಸಾಮಾಜಿಕ ಮಾಧ್ಯಮ, ಇಂಥವುಗಳನ್ನ ನೀವು ಬಹಳಷ್ಟು ತಗೊಂಡ್ಬಂದ್ರಿ ಅಂತ ಈ ಕಥೆಗಳಲ್ಲಿ ಆಧುನಿಕತೆಯನ್ನ ತರುವಂತ ಒಂದು ರೀತಿ ಅಂತ. ಅದು ಇವಾಗ ನನ್ನ ಬಾಲ್ಯ ಅಂತ ತಗೊಂಡ್ರೆ ನಂಗೆ ಅದೇ ಆಕಾಶವಾಣಿ, ಮಳೆ, ಕಾಡು, ಬೆಕ್ಕು, ನಾಯಿ ಇಂಥವ್ ಸಿಗ್ತವೆ. ಇವಾಗಿಂದು ಪರಿಸರಕ್ಕೆ ಬೇರೆನೆ ಒಂದು ಆಯಾಮ ಇದೆಯಲ್ಲ. ಅಂದ್ರೆ ನಗುವಂತ ಸ್ಮೈಲಿ ಇರ್ಬೋದು ಅಥವಾ ಖಂಡಿತ ವ್ಯಂಗ್ಯವಾಗಿ ಇದ್ದುದು ಇಮೋಜಿಸ್ ಅವು ಎಷ್ಟು ಮಟ್ಟಿಗೆ ನಮ್ಮ ಬದುಕಲ್ಲಿ ಹಾಸು ಹುಕ್ಕಾಗಿವೆ ಅಂತಂದ್ರೆ, ಎಷ್ಟೋ ಸಲ ನನಗೆ ಕೆಲವೊಂದು ಮಾತಾಡಿ ಅಲ್ಲಿ ನಂದು ಎಮೋಷನ್ ನ ಸ್ಮೈಲಿ ಮೂಲಕ ತೋರಿಸ್ಬೇಕು ಅದು ಅಂತ ಅನ್ಸ್ಬಿಡುತ್ತೆ. ಸುಮ್ಮನೆ ಮಾತಾಡ್ತಾ ಇರ್ಬೇಕಾದ್ರೆ ಅವಾಗ ನನಗೆ ಅನ್ಸುತ್ತೆ ಎಷ್ಟು ಮಟ್ಟಿಗೆ ಡಿಪೆಂಡ್ ಆಗಿದ್ದೇನೆ ಇವುಗಳ ಮೇಲೆ ಅಂತ. ನಾವು ಮಾತಿನಲ್ಲಿ ಹೇಳಲಾರದನ್ನ ಅವು ಹೇಳ್ಬಿಡ್ತಾವಂತೆ, ತುಂಬಾ ಸಮರ್ಥವಾಗಿ ಹೇಳ್ತಾವ ಅವು. ಅದನ್ನ ಬಳಸಬೇಕಂತ ಹೆಂಗ ಅನಿಸ್ತು ನಿಮ್ಗೆ ಕಥೆಗಳಲ್ಲಿ? ಅದು ನಮ್ಮ ಬದುಕಿನಲ್ಲಿ ಒಂದು ಭಾಗ ಆಗಿದೆ, ನಾವ್ ಎಷ್ಟೋ ಸಲ ಬಳಸ್ತೀವಿ. ಬಿಂಬಗಳೋನಂತ ಒಂದು ಕತೆ ಇದೆಯಲ್ಲ ನಿಮ್ದು? ಹೌದು ಸರ್. ಆ ಬಿಂಬಗಳದಲ್ಲಿ ಆ ಹುಡುಗಿ ಹೇಳ್ತಾಳೆ, ಕಣ್ಣೀರಿನ ಬಟ್ಟೆಗಳನ್ನ ಒಣಗ್ಲಿಕ್ಕೆ ಹಾಕ್ತಾ ಇದ್ದೇನೆ ಅಂತ ಅಂತ ಅಂತಾಳೆ ನೋಡಿ. ಬಹಳ ಸಮರ್ಥ ಒಂದು ರೂಪಕದ ಮೂಲಕ ನೀವು ಹೇಳ್ತೀರಂತ ಒಂದೊಂದ್ಸಲ, ಅದನ್ನು ಕೂಡ ಈ ಮನಸ್ಸಿನ ಭಾರ ಇಳಿಸಿಕೊಳ್ಳೋದು ಇನ್ನೊಂದು ಆಯಾಮ ಇದರಲ್ಲಿ ಗುರುತಿಸಬಹುದು ಅಂತ ಅನ್ಕೊಂಡು ಟ್ರೈ ಮಾಡಿದೆ. ಅದು ಈಗ ಸೋಷಿಯಲ್ ಮೀಡಿಯಾ ಏನಿದೆ ಫೇಸ್ಬುಕ್ ನಲ್ಲಿ, ಈಗ ನಾವು ಅಲ್ಲಿ ನಮ್ಮ ಸ್ಟೇಟಸ್ ಗಳನ್ನ ಹಾಕೊಂತೀವಿ, ಅಲ್ಲಿ ಈಗ ಕಣ್ಣೀರಿನ ಬಟ್ಟೆ ಬಣಗಿಸೋದು ಅಂತ ಏನಿದೆ ಅಲ್ಲಿ ಹಾಕಿ ನಮ್ಮ ಮನಸ್ಥಿತಿನ ಅಲ್ಲಿ ಬಹಿರಂಗ ಪಡಿಸ್ತೀವಿ. ಬಟ್ ಅದು ಕೆಲವರಷ್ಟೇ ಗುರುತಿಸಿದ್ರು ಅದನ್ನ, ಎಲ್ಲರಿಂದ ಗುರುತಿಸಕ್ಕಾಗ್ಲಿಲ್ಲ ಅದು. ಹೌದು ಹೌದು, ಅಂದ್ರೆ ಮೇಲಿನ ಅರ್ಥವನ್ನು ಮಾತ್ರ ನಾವು ಗ್ರಹಿಸಿಬಿಟ್ಟಿರ್ತೇವೆ ಅಂತೆ. ಇದೆಲ್ಲ ಇನ್ನೊಂದು ಕಥೆಯಲ್ಲಿ ಬರುತ್ತೆ, ಅದು ಟ್ರಕ್ ಡ್ರೈವರ್ ಇರ್ತಾನೆ ಅಂದ್ರೆ ಅವರ ಕಷ್ಟಗಳನ್ನು ಕೂಡ ನೀವು ಹೇಳಿದಿರಿ. ಹೌದು. ಆಮೇಲೆ ಇನ್ನೊಂದು, ಈ ಮನಸ್ಸು ಅಭಿಸಾರಿಕೆಯೊಳಗೆ ಇದೆಯಲ್ಲ ಆ ಟೈಟಲ್ ಸ್ಟೋರಿ, ಅಕ್ಕ ತಂಗಿ ನಡುವೆ ಸ್ಪರ್ಧೆ ಇದೆ ನೋಡಿ ಅಲ್ಲಿ, ತಲ್ಲನ ಆಕೆ ತಳಮಳ ಇದೆ ಅಲ್ಲ, ಬಹಳ ಚಂದ ಅದನ್ನ ಬಣ್ಣಿಸಿದಿರಿ ಅಂತ. ಅದು ತುಂಬಾ ಸ್ವಾಭಾವಿಕ ಸರ್, ಅದಕ್ಕೆ ಮನಸ್ಸು ಅಭಿಸಾರಿಕೆ ಅಂತ ಇಟ್ಟೆ. ನೀವು ಗದ್ಯವನ್ನ ಅಂದ್ರೆ ಕಾದಂಬರಿ ಎಲ್ಲ ಬರಿಬೇಕಂತಿದೆಯಾ ಶಾಂತಿ ಅವರೇ? ಖಂಡಿತ ಇದೆ ಸರ್, ನಾನು ಬರೀತಾ ಇದ್ದೀನಿ, ಆಕ್ಚುಲಿ ಇನ್ನು ಮುಗಿಸಿಲ್ಲ. ಯಾವ್ಯಾವ ಲೇಖಕರನ್ನೆಲ್ಲ ಓದ್ತಾ ಇರ್ತೀರಿ ಅಥವಾ ಯಾವ್ಯಾವ ಲೇಖಕರು ನಿಮಗೆ ಇಷ್ಟ ಆಗ್ತಾರೆ, ಅಂದ್ರೆ ಹಳಬರು ಮತ್ತು ಹೊಸಬರು? ಇಲ್ಲ, ನನಗೆ ಆತರ ಇವರೇ ನನಗೆ ಇಷ್ಟ ಆಗ್ತಾರೆ, ಇವರದ್ದು ಮಾತ್ರ ಓದ್ತೀನಿ ಅಥವಾ ಇವರ ಸಿದ್ಧಾಂತಗಳನ್ನ ಮಾತ್ರ ನಾನು ಅನುಸರಿಸ್ತೀನಿ ಅನ್ನೋ ಯಾವ್ದೇ ಒಂದು ಕಟ್ಟುಪಾಡು ನಾನು ಹಾಕೊಂಡಿಲ್ಲ ಸರ್. ಹಾಕೊಂಡ್ರೆ ನಮ್ಮ ಬರಹ ಒಂದು ಸೀಮಿತ ವಲಯದೊಳಗಡೆ ಮುರುತಿ ಹೋಗುತ್ತೆ ಅಂತ ನನ್ಗನ್ಸುತ್ತೆ. ಸೊ ನಾನು ದೇವನೂರು ಮಹಾದೇವರನ್ನ ಎಷ್ಟು ಪ್ರೀತಿಯಿಂದ ಓದ್ಕೊಂತೀನೋ ಅಷ್ಟೇ ಪ್ರೀತಿಯಿಂದ ಭೈರಪ್ಪನವ್ರು ಓದ್ಕೊಂತೀನಿ. ಪ್ಯೂರ್ ಹ್ಯುಮ್ಯಾನಿಟಿ ಮಾತ್ರ ನನಗೆ ನಾನು ಓದ್ತೀನಿ, ಪ್ರತಿಯೊಂದನ್ನು ಅನ್ನೋ ಒಂದು ಅಂತಃಕರಣದಿಂದ ಒಂದು ಮಾನವೀಯತೆಯಿಂದ ನೋಡ್ಬೇಕು ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾನು ಅದನ್ನ ನಾನು ಬೆಳೆಸ್ಕೊಂಡಿದ್ದೀನಿ ನನ್ನೊಳಗಡೆ. ಈ ಹೊಸಬರ ಅಂದ್ರೆ ಈ ಸಮಕಾಲೀನ ಲೇಖಕರ ಬರವಣಿಗೆ ಬಗ್ಗೆ ಎಲ್ಲ ಏನ್ ಅನಿಸ್ತಾ ಇರ್ತದೆ ಅಂತ ನನಗೆ ಹಾಗೆ ನೋಡಿದ್ರೆ, ಚಿತ್ತಾಳ್ರು, ಕಾಯ್ಕಿನಿ ಅವರು, ನೀವು, ನುಗದೋಣಿ ಸರ್, ಜಯಂತ್ ಸರ್, ವಿವೇಕ್ ಸರ್, ಶಾಂತಿನಾಥ್ ಸರ್, ನನಗೆ ಪ್ರತಿಯೊಬ್ಬರದ್ದು ಬರಹಗಳಲ್ಲೂ ಒಂದೊಂದು ಇನ್ಸ್ಪಿರೇಷನ್ ನನಗೆ ಸಿಕ್ಕಿದೆ. ಈ ರೀತಿ ಬರೀಬಹುದು ಅಂತ ಅನ್ನೋ ಒಂದು ಥಾಟ್ ಬಂದಿದೆ ನನಗೆ.
ಆಕ್ಚುಲಿ ನಮ್ಮಲ್ಲಿ ಎಷ್ಟು ಕಥೆಗಾರರು ಇದ್ದಾರೆ ಅಂತಂದ್ರೆ ಯಾರ ಹೆಸರು ಹೇಳಿ ಯಾರಷ್ಟು ಬಿಡುದಂತ ನನಗೆ ಕನ್ಫ್ಯೂಷನ್ ಆಗ್ತದೆ. ಯಾಕಂದ್ರೆ ನಾನು ಇವರೇ ಅಲ್ಟಿಮೇಟ್ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಮತ್ತೆ ನಾನು ಇನ್ನು ಲರ್ನರ್ ಅಂತಾನೆ ಒಂದು ಸ್ಟೇಜ್ ಅಲ್ಲಿ ಇರೋದ್ರಿಂದ ನನಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಒಳ್ಳೇದನ್ನ ಕಲ್ತ್ಕೊಂತೇನೆ. ಈಗ ಚೆನ್ನೈದಲ್ಲಿ ವಾಸವಾಗಿದ್ದೀರಿ, ಎಷ್ಟು ವರ್ಷದಿಂದ ಇದ್ದೀರಿ ಚೆನ್ನೈದಾಗ? ಇಲ್ಲಿ 13 ವರ್ಷದಿಂದ ಇದ್ದೀನಿ ಸರ್. ಕರ್ನಾಟಕಕ್ಕೆ ಬರಬೇಕಂತ ಇಲ್ವಾ? ಖಂಡಿತ ಇದೆ, ಸದ್ಯಕ್ಕೆ ಆದ್ರೆ ಬರ್ಬೇಕು. ಕೊರೋನಾ ಈ ಟೈಮ್ ಅನ್ನ ಯಾವ ರೀತಿ ನಿರ್ವಹಣೆ ಮಾಡಿದಿರಿ? ಈಗ ಅಲ್ಲೇ ಕೆಲಸ ಮಾಡ್ತಾ ಇರೋದು, ಇವತ್ತು ರಜೆ ಇದೆ, ನಾಳೆ ಮತ್ತೆ ಕೊರೋನಾ ಅದೇ ವಾರ್ಡ್ ಅಲ್ಲಿ ಕೆಲಸ ಮಾಡುದು. ಆಕ್ಚುಲಿ ತುಂಬಾ ಕಷ್ಟ ಸರ್. ಹೇಗೆ ಕಷ್ಟ ಅಂತಂದ್ರೆ ಆ ಪಿಪಿ ಹಾಕೊಂಡು ಫುಲ್ ಡಿಹೈಡ್ರೇಟ್ ಆಗುತ್ತೆ, ಮತ್ತೆ ತುಂಬಾ ಸಫೋಕೇಟಿಂಗ್ ಫೀಲ್ ಆಗುತ್ತೆ, ಯಾಕಂದ್ರೆ ಸರಿಯಾಗಿ ಉಸಿರು ತಗೊಳಕ್ ಆಗಲ್ಲ ಆ ತರ ಎಲ್ಲ. ಬಟ್ ಅದರೆಲ್ಲದರ ಆಸೆಗೂ ಅಲ್ಲಿ ಸಫರ್ ಮಾಡ್ತಿರೋ ಪೇಷಂಟ್ಸ್ ನ ನೋಡುವಾಗ ನಮ್ಮ ಗಮನಕ್ಕೆ ತಗೊಳಕ್ ಆಗಲ್ಲ ನಮ್ ಕೈಲಿ. ಯಾಕಂದ್ರೆ ಅವರು ಒಂದು ಮುಖ್ಯವಾಗಿ ಅವರು ಲೋನ್ಲಿ ಫೀಲ್ ಮಾಡ್ತಿರ್ತಾರೆ, ಹೊರಗಡೆ ಅವ್ರ ರಿಲೇಟಿವ್ಸ್ ಎಲ್ಲ ಯಾರು ಬಂದು ನೋಡಕ್ಕಾಗಲ್ಲ. ಸೊ ಅದು ತುಂಬಾ ದೊಡ್ಡ ಒಂದು ಸಂಕಟ ಅವರಿಗೆ. ಎಲ್ಲಾನು ನಾವೇ ನೋಡ್ಕೊಬೇಕು ಒಂದು. ಇನ್ನೊಂದು, ನಮ್ಮ ಮುಖ ಕೂಡ ಕಾಣಿಸಲ್ಲ ಅವರಿಗೆ, ನಾವು ಫುಲ್ ಕವರ್ ಆಗಿ ನಮ್ಮ ಮುಖ ಭಾವನೆ ಏನು ಕಾಣಿಸಲ್ಲ ಅವರಿಗೇನೋ ಒಂದು ಭಯದ ವಾತಾವರಣ ಇರುತ್ತೆ ಅವ್ರ ಮನಸ್ಸೊಳ ಐ ಮೀನ್ ಅವ್ರ ಮನಸ್ಸೊಳಗೆ ಒಂದು ತಲ್ಲಣ ಇರುತ್ತೆ. ಸೊ ಅದನ್ನ ಫಸ್ಟ್ ಅಟೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ ನಂಗೆ, ಅಲಾಂಗ್ ವಿತ್ ಆಲ್ ದಿಸ್ ಮೆಡಿಕಲ್ ಹೆಲ್ಪ್. ಏನೇ ಔಷಧಿ ಮಾತ್ರೆ ಏನೇ ಕೊಟ್ರು ಅವರಿಗೆ ಸೈಕಲಾಜಿಕಲ್ ಸಪೋರ್ಟ್ ತುಂಬಾ ಕೊಡ್ಬೇಕಾಗುತ್ತೆ. ಮತ್ತೆ ಅದನ್ನ ಮಾಡ್ತೀವಿ ನಾವು ಆಲ್ಮೋಸ್ಟ್ ಎಲ್ರು ಸಹ. ನಿಮಗೂ ಈ ಶಾಂತಿಗೂ ಕೂಡ ಹೆದರಿಕೆ ಆಗತ್ತಾ? ಇಲ್ಲ, ಖಂಡಿತ ಹೆದರಿಕೆ ಅನ್ನೋದು ಇಲ್ಲಿ ತನಕ ಒಂದಿನ ಸಹ ಆಗಿಲ್ಲ. ಕೆಲವೊಂದ್ಸಲ ತುಂಬಾ ನೋವಾಗುತ್ತೆ, ಯಾಕಂದ್ರೆ ಕೆಲವರು ಪೇಷಂಟ್ಸ್ ತೀರೋಗ್ತಾರೆ ಆ ಟೈಮಲ್ಲಿ ಅವ್ರ ಮುಖ ಸಹ ನೋಡಕ್ ಆಗದಿರೋಂತ ಪರಿಸ್ಥಿತಿ ಅವ್ರ ರಿಲೇಟಿವ್ಸ್ ಗೆ. ಸೊ ಅದು ಆ ಸನ್ನಿವೇಶ ತುಂಬಾ ಬೇಜಾರಾಗುತ್ತೆ, ತುಂಬಾ ನೋವಾಗುತ್ತೆ, ಯಾವ ರೀತಿ ಸಮಾಧಾನ ಮಾಡ್ಬೇಕಂತ ಗೊತ್ತಾಗಲ್ಲ. ಅವ್ಯಕ್ತವಾಗಿದೆ ನೋಡಿ ಈ ಭಯ ಆಗ್ಲಿ ಅಥವಾ ಏನೋ ಎಂತ ರೋಗ ಬಂದ್ಬಿಡ್ತಲ್ಲಪ್ಪ, ಎಂತ ಕಾಯಿಲೆ ಬಂದ್ಬಿಡುತ್ತದೆ ಅಂತ. ಜಾಗೃತಿ ಮೂಡಿಸೋದು ಬಹಳ ಒಳ್ಳೇದು, ಅಷ್ಟು ಭಯ ಪಡುವಂತದ್ದು. ಆಕ್ಚುಲಿ ಮನಸ್ಸಲ್ಲಿ ಸೋತೋದ್ರೆ ಕಾಯಿಲೆ ನಮ್ನ ಅಟ್ಯಾಕ್ ಮಾಡೋದು ಬಹಳ ಈಸಿ. ಇಂಥ ಟೈಮ್ ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅನ್ನೋದು ಒಂದು ಬಹಳ ತೃಪ್ತಿ ಕೊಡ್ತದೆ. ನಮ್ ಪಾರ್ಟ್ ಆಫ್ ಡ್ಯೂಟಿ ಆದ್ರೆ ಅದಕ್ಕಿಂತ ಇದು ಬೇಗ ಸರಿಯಾದ್ರೆ ಸಾಕು ಅನ್ಸುತ್ತೆ. ಯಾಕಂದ್ರೆ ಊಟ ಮಾಡಿಸ್ಬೇಕಾದ್ರೆ ಗ್ಲೌ ಹಾಕೊಂಡು ಊಟ ಮಾಡಿಸ್ತೀವಲ್ಲ, ಮತ್ತೆ ಮಾತ್ರೆ ಕೊಡೋದು ಅದೆಲ್ಲ ಒಂದು ಅದೇನೋ ಒಂದು ಕಸಿ ಬಿಸಿ ಆಗುತ್ತೆ. ಗ್ಲೌ ಹಾಕೊಂಡು ಊಟ ಮಾಡಿಸೋದು ಅವೆಲ್ಲ ಏನೋ ಒಂಥರ ಅನ್ಸುತ್ತೆ. ಮುಟ್ಟಲಾರದೆ ಇರೋಂತದೊಂದು ಭಾವನೆ ಇದೆಯಲ್ಲ, ಅದು ಪೇಷಂಟ್ಸ್ ಗೆ ನೀವು ದೂರ ನಿಂತ್ಕೊಂಡು ಮಾತಾಡು ಅಂತ ಹೇಳುವಾಗನೇ ನೋವಾಗುತ್ತೆ. ಮತ್ತೆ ಅವರಿಗೆ ಅದು ಹೇಗಾಗುತ್ತೆ ಅಂತ ಅನ್ನೋದು ತುಂಬಾ ಹರ್ಟಿಂಗ್ ಆಗಿರುತ್ತೆ. ಈ ವ್ಯಾಕ್ಸಿನ್ ಎಲ್ಲ ಕೂಡ ಲಘು ಬರಬಹುದು ಅಂತ ಅನ್ಸುತ್ತಲ್ವಾ, ಈ ವರದಿಗಳನ್ನ ನೋಡಿದ್ರೆ ಬರುತ್ತದೆ ಅದು ಬರ್ಲಿ ಅಂತ ಆಶಿಸಬಹುದು, ಬೇಗ ಬರ್ಲಿ ಅಂತ ಆಶಿಸುದು. ಹೌದು ಶಾಂತಿ ಅಪ್ಪಣ್ಣ, ನಿಮ್ಮ ಮನೆಯವರ ಅಂದ್ರೆ ನಿಮ್ಮ ತಂದೆ ತಾಯಿ ಇವ್ರದ ಪ್ರಭಾವ ಕೂಡ ನಿಮಗೆ ಮೇಲೆ ಬಹಳ ಇದೆ ಅಲ್ವಾ? ಹೌದು ಸರ್, ಖಂಡಿತ. ಯಾಕಂದ್ರೆ ನಮ್ಮಮ್ಮ ತುಂಬಾ ನಂಗೆ ಸಪೋರ್ಟ್ ಮಾಡಿದ್ದಾರೆ ಬರೆಯಕ್ಕೆ. ಏ ಇದೆಲ್ಲ ಏನ್ ಬರೀತಿದ್ಯಾ, ಟೈಮ್ ವೇಸ್ಟ್ ಮಾಡ್ತಿದ್ಯಾ, ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ, ಈ ತರ ಯಾವತ್ತು ಯಾವ್ದೇ ಮಾತು ನಾವು ಕೇಳಿಸ್ಕೊಂಡಿಲ್ಲ. ಏನು ಈ ವಯಸ್ಸಲ್ಲೂ ನಾನು ಏನಾದ್ರೂ ಕಲಿತೀನಿ ಅಂತ ಹೋದ್ರೆ ನೀವು ಕಲಿ ಅಂತಾರೆ ಆ ತರ ಯಾವತ್ತು ಎನ್ಕರೇಜ್ ಮಾಡಿದ್ದಾರೆ. ತುಂಬಾ ಸಂತೋಷ ಶಾಂತಿ ಅಪ್ಪನವ್ರೆ, ನೀವು ತನಕ ನೋಡಿ ಎಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಮ್ಮೊಡನೆ ಮಾತಾಡಿದ್ರಿ, ಕೆಲವು ಸಂಗತಿಗಳನ್ನ ಬಹಳಷ್ಟು ಆಪ್ತವಾಗಿ ಹಂಚಿಕೊಂಡ್ರಿ. ಈ ಅಪರ್ಚುನಿಟಿಗೆ ತುಂಬಾ ಥ್ಯಾಂಕ್ಸ್. ಇದಕ್ಕೆ ಮುಖ್ಯವಾಗಿ ಒಂದು ಕಾರಣ ಅಂತಂದ್ರೆ ನೀವು ಸಹ, ನೀವು ಎಷ್ಟು ಆಪ್ತವಾಗಿ ಮಾತಾಡ್ತೀರ ಅನ್ನೋದ್ರ ಮೇಲೆ ನಾನು ಸಹ ಮಾತಾಡಿದೀನಿ ಅಂತ. ನಿಮ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ದೂರದಲ್ಲಿ ನಾನು ಮಾತಾಡ್ತೇ ಕೂಡ ಹೋಗ್ಬೋದಿತ್ತು, ಬಟ್ ಇದೊಂದು ಎಷ್ಟು ಒಳ್ಳೆ ಅಪರ್ಚುನಿಟಿ ಆಯ್ತು, ಅದ್ರ ಎಮೋಷನಲಿ ಕನೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಕೊರೋನಾ ಸಮಯದಲ್ಲಿ ಧನಾತ್ಮಕ ಆಲೋಚನೆ, ಕತೆಗಾರ್ತಿ ಶಾಂತಿ ಕೆ ಅಪ್ಪಣ್ಣ ಅವರೊಂದಿಗಿನ ಮಾತುಕತೆ ಇದುವರೆಗೆ ಕೇಳಿದಿರಿ. ನಡೆಸಿಕೊಟ್ಟವರು ಡಾಕ್ಟರ್ ಬಸು ಬೇವಿನಗಿಡದ, ಸಂಕಲನ ಶೈಲಜಾ ರಾಜ್ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.